ಜನರಿಗೆ ಆರೋಗ್ಯ ಅಲ್ವೇನ್ರಿ ನೋಡ್ಬೇಕಾಗಿರೋದು, ಪ್ರಯಾರಿಟೀಸ್ ಅಲ್ವೇನ್ರಿ, ಪ್ರಯಾರಿಟೀಸ್ ಏನ್ ಲೆಕ್ಕ ಮಾಡಕ್ ಗೊತ್ತಾಗ್ತಿಲ್ವಲ್ಲ ಎಷ್ಟು ದೊಡ್ಡ. ಮೋದಿಜಿ ನೀ ಪ್ರಾಮಾಣಿಕರಾಗಿ ನನ್ನ ಹ್ಯಾಟ್ಸ್ ಆಫ್. ಆದರೆ ನಮ್ಗಳು, ನಾವು ಕೂಲಿ ಕಾರ್ಮಿಕರು ಸ್ವಾಮಿ, ನಾವು ದುಡಿ ಒಂದೂವರೆ ವರ್ಷ ನಾನು ದುಡ್ದಿಲ್ಲ ಸ್ವಾಮಿ, ಎರಡು ಮೂರು ಪ್ರಾಜೆಕ್ಟು, ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟ್ ನನ್ನ ಕೈಯಲ್ಲಿದೆ, ದುಡಿಯೋಕ್ಕಾಗ್ತಿಲ್ಲ, ಸಾಲ ತೊಗೊಂಡು ಬದುಕ್ತಾ ಇದ್ದೀನಿ ಸ್ವಾಮಿ. ಅಯ್ಯೋ ಮೋದಿಜಿ, ಅಯ್ಯೋ ಅಮಿತ್ ಶಾಜಿ, ಇವರು ಸರಿ ಇದ್ದಾರೆ, ವಿರೋಧ ಪಕ್ಷದವರು ಸರಿ ಇದ್ದಾರೆ, ಎಲ್ಲ ಆನಂದವಾಗಿ ಕೊಲೆಗಳನ್ನು ಮಾಡಿಕೊಂಡ್ರು ನೆಮ್ಮದಿಯಾಗಿದ್ದೀರಿ. ಆ ಸ್ಥಾನವೇ ರೇ ಪ್ರಧಾನಮಂತ್ರಿ ಪಟ್ಟ ಏನ್ರಿ, ಅದೇನು ಅಲ್ಲ ರೀ, ನಮ್ಮ ದೇವೇಗೌಡರೇ ಬಂದ್ಬಿಟ್ರು ಪ್ರಧಾನಮಂತ್ರಿ ಆಗ್ಬಿಟ್ರು, ಯಾರು ಬೇಕಾದ್ರೂ ಆಗ್ಬೋದಪ್ಪ, ಏನು ಮಾಡಿದೆ ಮುಖ್ಯ ಅಲ್ವೇನ್ರಪ್ಪ, ಒಂಚೂರು ಯೋಚನೆ ಮಾಡಿ. ನಾನು ಅದು ಮಾಡಿದೆ ಹಿಂಗೆ ಮಾಡಿದೆ, ಔ ನಿಖಿಲ್ ಕುಮಾರಸ್ವಾಮಿ ತಮಾಷೆ ಕಣ್ರಿ ನಮ್ಗೆ ಇವೆಲ್ಲ, ನಂದು ಆಡ್ಕೊಂಡು ನಗ್ತೀವಿ ರಾಜಕಾರಣಿಗಳನ್ನ. ನಿಮ್ಮ ಒಂ ಸಿ ಟಿ ರವಿ ಏನೋ ಇದ್ದ ಏನೋ ಅದ, ಈ ಮಾಧ್ಯಮಗಳು ಕಾಸು ಕೊಟ್ಬಿಟ್ಟು ಏನೇನೋ ಮಾಡಿಸ್ಕೋಬೋದು, ನೀವು ಏನ ಮಾಡಿದಿರಪ್ಪ, ನಿನ್ನ ಆಸ್ತಿಯಲ್ಲ 29,000 ಜನ ಕನ್ನಡಿಗರ ಸತ್ತಿದಾರಲ್ಲ ಅವ್ರು ಬರ್ಕೊಡ್ರಯ್ಯಾ. ನೀ ದೊಡ್ಡ ಆರ್ ಅಶೋಕ್, ಅಮ್ಮ ಹಲೋ ಆರ್ ಅಶೋಕ್, ಯಾಕೆ ಹೊತ್ತಿನ ಮಾತಾಡ್ತೀನಿ, ನಾನು ಬೇರೆ ಬೇರೆ ವೇದಿಕೆಯಲ್ಲಿ ನೋಡಿದ್ದೀನಿ ಅಲಯ್ಯ, ಏನ್ ಕಾಮನ್ ಸೆನ್ಸ್ ಇಲ್ವೆ, ಏನ್ ತಿಥಿ ಮಾಡ್ತಾನೆ, ಅಯ್ಯ ಅವ್ರನ್ನ ಉಳಿಸ್ಕೊಳಕ್ ಆಗ್ದಿರ ನಿಮ್ ಫೇಲ್ಯೂರ್ ಕಣ್ರಿ, ಈ ತರ ನಮ್ ವಿಲನ್ ಬರೆಯ ಸೀನ್ಗಳಿವ, ಯಾರನ್ನ ಸಾಯಿಸ್ಬಿಟ್ಟು ಇದು ಮಾಡ್ಬಿಟ್ಟು ಯಾರೋ ಪೆದ್ದರಿಗೆ ಅರ್ಥ ಮಾಡ್ಸಕ್ಕೆ, ಇದೇನ್ ಕಾಮನ್ ಸೆನ್ಸ್ ಅಲ್ರಿ, ನಿಮ್ಗೆ ಕಾಮನ್ ಸೆನ್ಸ್ ಇದೆಯನ್ರಿ, ರೇ ಆರ್ ಅಶೋಕ್ ಯಾರು ಬುದ್ಧಿವಂತ ಇಟ್ಕೊಂಡು ಬರ್ಸ್ಕೊಳ್ರಿ, ಈ ತರ ಪೆದ್ದ ಐಡಿಯಾಗಳು ಮಾಡಿ ಪೆದ್ದರನ್ನ ಬರ್ತಿದೆ. ಇನ್ನು ನಿಮ್ಮ ಈ ಸಂಸ್ಕಾರಹೀನ ರಾಜಕಾರಣಿಗಳು, ಭ್ರಷ್ಟಾಚಾರ ರಾಜಕಾರಣಿಗಳ ಯುಗ ಮುಗೀತಾ ಇದೆ, ಬಟ್ ಅದು ಸರಿ ಹೋಗಿ 100 ವರ್ಷ ಬೇಕು. ಈಗ ಬೀಜ ಹಾಕ್ತಾ ಇದ್ದೀನಿ, ಇನ್ನು ತುಂಬ ಅತಿರೇಕದಲ್ಲಿ ನೋಡ್ತೀರಿ ನಿಮಗೆ ನೋಡ್ರಿ, ಜನರು ಓಟ್ ಕೊಟ್ಬಿಟ್ಟಿದೆ, ನಾನು ಕೊಟ್ಟಿಲ್ಲ, ನಾನು ಕೊಟ್ಟು ಒಂದು ಓಟ್ ವೇಸ್ಟ್ ಆಯ್ತು, ಕೊಚ್ಚಾಗಿ ಬಿದ್ದಾಯ್ತು, ಇಲ್ಲಪ್ಪ ಇಲ್ಲ, ಸೇವೆ ಪ್ರತಿಯೊಬ್ಬರ ಜೀವನವನ್ನು ಕಾಪಾಡೋದು ಕಣ್ರಿ ಆ ಸರ್ಕಾರ. 20,000 ಜನ ಏನು ಮಾಡಿದ್ರು, ಕೋವಿಡ್ ಟೆಸ್ಟಲ್ಲಿ ಟೆಸ್ಟ್ ಕಮ್ಮಿ ಮಾಡಿ, ಇದು ರಾಜಕೀಯ. ಅಯ್ಯೋ ದೇವರೇ, ರಾಜಕೀಯ ಅಲ್ಲಪ್ಪ, ರಾಜಕೀಯ ಮಾಡೋ ಜಾಗ ಅಲ್ರಯ್ಯ ಇದು, ಕರೋನಾ ಮತ್ತು ನಿಮಗೆ ನಡೀತಿರೋ ಯುದ್ಧ, ನಮಗೆ ನಡೀತಿರೋ ಯುದ್ಧ, ಅದನ್ನು ಹೆಂಗೆ ಕರೋನಾ ಹೆಂಗೆ ತರ್ತೀನಿ, ವ್ಯಾಕ್ಸಿನೇಷನ್ ಹೆಂಗೆ ಮಾಡಿಸ್ತೀನಿ, ಎಷ್ಟು ಜನ ಕಾಪಾಡ್ತೀನಿ. ಬೆಂಗಳೂರು ಒಂದು 20% ಕರ್ನಾಟಕ, 6.5 ಕೋಟಿ ಅಂತಿದ್ರೆ ಹೇಳ್ತೀರಿ, ಅದರಲ್ಲಿ 1.25 ಕೋಟಿ ರಫ್ ಆಗಿ ಕರ್ನಾಟಕದಲ್ಲಿ ಇದ್ದಾರೆ, ಅವ್ರಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ನೀವು, ಎಷ್ಟು 15 ದಿನದಲ್ಲಿ 1.5 ವರ್ಷದಲ್ಲಿ. ಅಯ್ಯೋ